ವಿಚಾರ ನಮ್ಮ ಬಿ ಜೆ ಪಿ ಕಚೇರಿಯಲ್ಲಿ ಇವತ್ತು ಸಂಭ್ರಮಾಚರಣೆಯನ್ನು ಸಿಹಿ ಹಂಚುವ ಮೂಲಕ ಮಾಡ್ತಾ ಇದ್ವಿ ಏಕೆಂದರೆ ಶ್ರೀ ನರೇಂದ್ರ ಮೋದಿಜಿಯವರು ಇತಿಹಾಸದಲ್ಲೇ ಎಷ್ಟೋ ಮಹಿಳೆಯರು ನಮ್ಮ ರಾಜಕೀಯ ಜೀವನದಲ್ಲಿ ವಿಧಾನಸಭೆ ಆಗಿರ್ಬೋದು ಲೋಕಸಭೆಯಲ್ಲಿ ವಂಚಿತರಾಗಿದ್ದರು ಮೀಸಲಾತಿ ಬರಬೇಕು ಅಂತ ಕೇಳ್ಕೊತಾ ಇದ್ರು ಕೂಡ ಅವರಿಗೆ ಆಗಿರಲಿಲ್ಲ ಸುಮಾರು ವರ್ಷದಿಂದ ಆಗದೇ ಇರುವಂಥ ಈ ಕಾರ್ಯವನ್ನು ನರೇಂದ್ರ ಮೋದಿಜಿಯವರು ಈ ಸಲ ನಮ್ಮ ಇತಿಹಾಸದನ್ನೇ ಸೃಷ್ಟಿಸುವಂತಹ ಕೆಲಸವನ್ನು ನಮ್ಮ ಮಹಿಳೆಯರಿಗಾಗಿ ಮಾಡಿದ್ದಾರೆ ನಾವು ಬಿ ಕಾರ್ಪೊರೇಟ್ರಾಗಿದ್ದು ನಮಗೆ ಮೀಸಲಾತಿ ಇರೋದ್ರಿಂದನೇ ನಮ್ಮ ವಾರ್ಡ್ನಲ್ಲಿ ನಾವು ಕೆಲಸ ಕಾರ್ಯಗಳನ್ನ ಏನು ಮಾಡಬೇಕು ಅಂತ ನಾವು ಮಹಿಳೆಯರು ಅಂದ್ಕೊಂಡಿರ್ತೀವೋ ಆ ಕೆಲಸಗಳನ್ನ ವಾರ್ಡ್ನಲ್ಲಿ ನಾವು ಮಾಡ್ತಾ ಇದ್ದೇವೆ ಹಾಗಾಗಿ ವಿಧಾನಸಭೆಯಲ್ಲೂ ಕೂಡ ಲೋಕಸಭೆಯಲ್ಲೂ ಕೂಡ ಎಷ್ಟೋ ಮಹಿಳೆಯರು ನಾವು ಇದರ ಮಾತ್ ಮಾಡ್ಬೋದಾಗಿತ್ತು ಈ ಥರ ಇರ್ಬೋದಾಗಿತ್ತು ಅನ್ನೋದು ಎಷ್ಟೋ ಆಸೆಗಳಿರುತ್ತೆ ಅದನ್ನು ಈಡೇರಿಸಲಿಕ್ಕೆ ನಮ್ಮ ನರೇಂದ್ರ ಮೋದಿಯವರು ಇದನ್ನು ಮಹಿಳೆ ಮಹಿಳೆಯರಿಗಾಗಿ ಮಾಡಿಕೊಟ್ಟಿದರೆ ತುಂಬ ಖುಷಿಯಾದ ವಿಚಾರ ನಮ್ಮ ಮಹಿಳೆಯರಲ್ಲೂ ಈ ದಿನ ನೆನೆಸ್ಕೊಳ್ಳುವಂಥ ದಿನ ಸರ್ ಹೌದು ಖಂಡಿತವಾಗ್ಲು ರಾಜಕೀಯ ಜೀವನದಲ್ಲಿ ಮಹಿಳೆಯರು ಮುಂದೆ ಬರಬೇಕು ನಾವು ಏನಾದರೂ ಒಂದು ಹೇಳಬೇಕು ಮಾಡಬೇಕು ಅನ್ನೋದು ಹಂತದಲ್ಲಿರುವ ಮಹಿಳೆಯರಿಗೆ ಇದು ಒಂದು ಶಕ್ತಿ ತುಂಬುವಂತಹ ಆಗುತ್ತೆ ಮಹಿಳಾ ಸಬಲೀಕರಣ ಆಗುತ್ತೆ ಸರ್ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಎಚ್ ಡಿ ದೇವೇಗೌಡರು ಇದರ ಬಗ್ಗೆ ಪ್ರತಿಷ್ಠಾ ಅನುಷ್ಠಾನವನ್ನು ಮಾಡಿದರು ಹೇಗೆ ಏನು ಅನ್ನೋದನ್ನ ಹೇಳಿದರು ಆದರೆ ಅವರು ಯಾಕೆ ಮಾಡಲಿಲ್ಲ ಬಲವಾಗಿ ಇದನ್ನು ಅವರು ಏನೇ ಇದ್ದರೂ ಕೂಡ ಅದನ್ನು ಬಲವಾಗಿ ತಗೊಂಡು ಅದನ್ನು ಮಾಡಿದರೆ ಅವಾಗಲೇ ಇತಿಹಾಸದಲ್ಲಿ ನಮ್ಮ ವಿಧಾನಸಭೆ ಆಗಿರ್ಬೋದು ಲೋಕಸಭೆಯಲ್ಲಿ ಎಷ್ಟೋ ಮಹಿಳೆಯರಿಗೆ ಮೂವತ್ತ್ಮೂರು ಪರ್ಸೆಂಟು ಆಗಲಿಂದ ಸಾವಿರದ ಒಂಬೈನೂರ ತೊಂಬತ್ತಾರಂದರೆ ಈಗ ಎರಡು ಸಾವಿರದ ದಾಟಿದ್ದೀವಿ ಅಲ್ಲಿವರೆಗೂ ಕೂಡ ಎಷ್ಟೋ ಕೆಲಸಗಳನ್ನು ಮಹಿಳೆಯರು ಇಷ್ಟಪಟ್ಟಂತೆ ಆಗ್ತಿತ್ತೇನೋ ಅನ್ನೋ ಮನೋಭಾವನೆ ಇತ್ತು ಯಾಕೆ ಮಾಡಬಾರ್ದಾಗಿತ್ತು ಗಟ್ಟಿಯಾಗಿ ನಿಂತು ನಮ್ಮ ನರೇಂದ್ರ ಮೋದಿಜಿಯವರು ಈಗ ಏನು ಅವರು ನೆನ್ನೆ ಮೀಸಲಾತಿ ಬಗ್ಗೆ ಪ್ರತಿಷ್ಠಾ ಹೇಳಿದ್ರು ಅದನ್ನು ಮಾಡ್ಬೋದಾಗಿತ್ತಲ್ಲ ಯಾಕೆ ಇಷ್ಟು ವರ್ಷ ಡಿಲೇ ಮಾಡಿದ್ರು ಅಂತ ನನ್ನ